ಒಂದು ಬೈಕಿಗೆ ಬೈಕ್ ಓಡೋಕ್ಕೆ ಪೆಟ್ರೋಲ್ ಹೇಗೆ ಇಂಪಾರ್ಟೆಂಟ್, ಹಂಗೆ ನಮ್ಮ ತಲೆ ಉಳಿಯೋಕ್ಕೆ ಹೆಲ್ಮೆಟ್ ಇಂಪಾರ್ಟೆಂಟ್. ಸೊ ಇದನ್ನೇ ತಲೆಯಲ್ಲಿ ಇಟ್ಕೊಂಡು ಆ್ಯಕ್ಚುಲಿ ಇಂಡಿಯನ್ ಗೌರ್ಮೆಂಟ್ ಅವರು ಹೊಸ ಹೆಲ್ಮೆಟ್ ಲಾನ ಇಂಡಿಯಾಗೆ ತಂದಿದ್ದಾರೆ. ಅದೀಗ ಇದೆ ಜೂನ್ 1st ಆ್ಯಕ್ಚುಲಿ ಏನು ಆ್ಯಕ್ಟಿವ್ ಆಗಿ ರನ್ ಆಗಕ್ಕೆ ಸ್ಟಾರ್ಟ್ ಆಗಿರೋದು. ಸೊ ಈ ಹೊಸ ಲಾ ಏನಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸರ್ ಹೊಸ ಈ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರೂ ನಮಸ್ಕಾರ, ನೀವು ನೋಡ್ತಾ ಇರ ಸೋಲು ವಂಡರರ್ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್. ಇಂಡಿಯಾದಲ್ಲಿ ಆ್ಯಕ್ಚುಲಿ ಹೊಸ ಹೆಲ್ಮೆಟ್ ಲಾ ತಂದಿರಾ. ಹೆಲ್ಮೆಟ್ ಲಾ ಏನಂದರೆ ISI. ಈ ಹೊಸ ಲಾ ಏನಂದರೆ ಆ್ಯಕ್ಚುಲಿ ಪ್ರತಿಯೊಂದು ಹೆಲ್ಮೆಟಲ್ಲಿ ISI ಮಾರ್ಕ್ ಇರಲೇಬೇಕು ಅಂತ. ಬಿಕಾಸ್ ಇದು ಅದು ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ನ ಕಂಪ್ಲೈ ಮಾಡಬೇಕು ಅಥವಾ ಫಾಲೋ ಮಾಡಬೇಕು. ಅದರ ಅರ್ಥ ಏನಂದರೆ ಲೈಕ್ ಹೆಲ್ಮೆಟ್ ಕ್ವಾಲಿಟಿ ಹಂಗಿರಬೇಕು. ಇಂಡಿಯಾಕ್ಕೆ ಅದು ಆ್ಯಕ್ಚುಲಿ ಇಂಡಿಯನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಿಗೆ ಫಾಲೋ ಮಾಡ್ತಾರೆ. ಆ ಹೆಲ್ಮೆಟ್ ಪ್ರೊಡ್ಯೂಸ್ ಆಗಿರಬೇಕು, ಸೇಫ್ಟಿನೆಲ್ಲ ತಲೆಯಲ್ಲಿ ಇಟ್ಕೊಂಡು. ಏನು ಹೇಳುತ್ತೆ ಅಂದರೆ ಆ್ಯಕ್ಚುಲಿ ಪ್ರತಿಯೊಂದು ಹೆಲ್ಮೆಟಲ್ಲಿ ISI ಮಾರ್ಕ್ ಇರಲೇಬೇಕು. ಇನ್ ಕೇಸ್ ಆ ಹೆಲ್ಮೆಟ್ನ ಎಲ್ಲರೂ ಇಂಪೋರ್ಟ್ ಮಾಡ್ತಿರೋ ಹೆಲ್ಮೆಟ್ ಅಥವಾ ಯಾವ್ದಾದ್ರು ಹೈ ಎಂಡ್ ಹೆಲ್ಮೆಟ್ಸ್ಗಳು, ಈ AGV ಅಂತ ಹೆಲ್ಮೆಟ್ಗಳಾದರೆ ಅದ್ರ ಕಂಪ್ನಿಯವರು ಕೂಡ ಆ್ಯಕ್ಚುಲಿ ಇಂಡಿಯಾದಲ್ಲಿ ಅವರ ಹೆಲ್ಮೆಟ್ನ ಒಂದ್ಸಲ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್ ಅಂಡರಲ್ಲಿ ಒಂದ್ಸಲ ಟೆಸ್ಟ್ ಮಾಡಬೇಕು ಅವರ ಕಂಪ್ನಿ ಪ್ರಾಡಕ್ಟ್ನೂ ಕೂಡ. ಇನ್ ಕೇಸ್ ಅದೆಲ್ಲ ಇಂಡಿಯನ್ ರೂಲ್ಸ್ ಏನುಂಟು ಅದನ್ನೆಲ್ಲ ಫಾಲೋ ಮಾಡುತ್ತೆ ಅಥವಾ ಥ್ರೆಶೋಲ್ಡ್ನೆಲ್ಲ ಕರೆಕ್ಟಾಗಿ ಮೇಂಟೈನ್ ಆಗುಂಟು ಆ ಪ್ರಾಡಕ್ಟಲ್ಲಿ ಅಂದರೆ ಅದಕ್ಕೆ ಇಂಡಿಯಾದಲ್ಲಿ ಅಂದರೆ ಆ ಪರ್ಟಿಕ್ಯುಲರ್ ಕಂಪನಿಗೆ ಇಂಡಿಯಾದಲ್ಲಿ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡೋ ಒಂದು ಪರ್ಮಿಷನ್ ಕೊಡ್ತಾರೆ. ಆ್ಯಂಡ್ ಇನ್ ಕೇಸ್ ಈ ಹೆಲ್ಮೆಟ್ ಲಾನ ಫಾಲೋ ಮಾಡಿಲ್ಲ ಅಥವಾ ISI ಮಾರ್ಕ್ ಇಲ್ಲ, ಇನ್ ಕೇಸ್ ಅದು ಇಂಪೋರ್ಟೆಡ್ ಹೆಲ್ಮೆಟ್ಗಳು ಇಂಡಿಯನ್ ಸ್ಟ್ಯಾಂಡರ್ಡ್ಸಲ್ಲಿ ಇಲ್ಲ ಅಂತ ಆದರೆ ಇದಕ್ಕೆ ಪನಿಷ್ಮೆಂಟ್ ಬಂದು 1 ಲಕ್ಷ ರೂಪಾಯಿ, 1 ಲ್ಯಾಕ್ ಫೈನ್ ಅಂತೆ, ಆ್ಯಂಡ್ 1.5 ವರ್ಷ ಜೈಲ್ ಅಂತೆ. ಸೊ ಈ 20 ಗಂಟ ಯಾವ ಪೊಲೀಸ್ ಅಥವಾ ಟ್ರಾಫಿಕ್ ಪೊಲೀಸರು ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಆ್ಯಕ್ಚುಲಿ ಹೆಲ್ಮೆಟ್ ಯಾವ ಕಂಪ್ನಿ, ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಯಾವ ಸ್ಟ್ಯಾಂಡರ್ಡ್ಸ್ ಅಂತೆಲ್ಲ ಯೋಚನೆ ಮಾಡೋಕ್ಕೆ ಹೋಗಿಲ್ಲ ಅನಿಸುತ್ತೆ. ಇನ್ ಪ್ರೊಬಬ್ಲಿ ಮೋಸ್ಟ್ಲಿ ಹುಡುಕ್ಬೋದು, ಯಾಕಂದರೆ ಇದು ಹೊಸ ಲಾ ಅಲ್ಲ, ಹೊಸ ಲಾ ಬಂದಾಗ ಒಂದ್ಸಲ ಎಲ್ಲ ಧೂಳಿಪಟ ಮಾಡಲೇಬೇಕು. ಬಟ್ ನಾರ್ಮಲಾಗಿ ಎಲ್ಲರ ತಲೆ ನೋಡ್ಕೊಂಡು ಕೂರೋಕ್ಕಾಗೋದಿಲ್ಲ, ಯಾಕಂದರೆ ಎಷ್ಟೋ ಜನ ಎಷ್ಟೋ ಥರದ ಹೆಲ್ಮೆಟ್ ಹಾಕೊಂಡು ಓಡಾಡ್ತಿರ್ತಾರೆ. ಮೋಸ್ಟ್ ಇಂಪಾರ್ಟೆಂಟಾಗಿ ತಲೆ ಇಂಪಾರ್ಟೆಂಟ್ ಅಷ್ಟೇ. ಆ್ಯಕ್ಚುಲಿ ತಲೆಯಲ್ಲಿ ಮೇನ್ ಕೀ ಪಾಯಿಂಟಾಗಿ ಇಟ್ಕೊಂಡು ಈ ಥರ ಸೇಫ್ಟಿ ಮೆಜರ್ಸ್ನ ಇಂಪ್ಲಿಮೆಂಟ್ ಮಾಡ್ತಿರೋದು ISI ಸಿಂಬಲ್ ಜೊತೆಗೆ. ರೂಲ್ಸ್ ಏನು ಹೇಳುತ್ತೆ ಅಂದರೆ ಪ್ರತಿ ಹೆಲ್ಮೆಟು 1200 ಗ್ರಾಮ್ಗಿಂತ ಜಾಸ್ತಿ ಇರಬಾರ್ದು ಅಂತ. ಪ್ರಾಬಬ್ಲಿ ಅದು ವೈಟ್ ಜಾಸ್ತಿ ಆದಾಗ ಮೋಸ್ಟ್ಲಿ ಹಿಂಗೆ ಹಲ್ಲಾಡುತ್ತೆ ಅಂತ ಇರ್ಬೋದೇನೋ, ಗೊತ್ತಿಲ್ಲ. ಈಗ 1200 ಗ್ರಾಮ್ ಅಂದರೆ ಎಷ್ಟಾಯ್ತು ಗುರು? 1 KG, 1.2 KG, ಕಮ್ಮಿನ ಅದು. ಬೇರೆ ಫಾರಿನ್ ಸ್ಟ್ಯಾಂಡರ್ಡ್ಸ್ಗಳನ್ನ ಇಂಡಿಯಾದಲ್ಲಿ ಆ್ಯಕ್ಚುಲಿ ಫಾಲೋ ಮಾಡೋಂಗೆ ಇಲ್ಲ. ಇಂಡಿಯಾದಲ್ಲೇ ಏನು ಹೊಸ ರೂಲ್ಸ್ ಇರ್ತಾರೆ ಅದನ್ನು ಮಾತ್ರ ಫಾಲೋ ಮಾಡಬೇಕಾಗುತ್ತೆ. ಅಂದರೆ ಮಾತ್ರ ಆ್ಯಕ್ಚುಲಿ ಮಾರ್ಕೆಟಲ್ಲಿ ಸೇಲ್ ಮಾಡೋಕ್ಕೆ ಅಥವಾ ನಮ್ಮಂಥ ಕಸ್ಟಮರ್ಸಿಗೆ ಯೂಸ್ ಮಾಡೋಕ್ಕೆ ಬಿಡ್ತಾರೆ. ಇದಿಷ್ಟು ವಿಷಯ ಆ್ಯಕ್ಚುಲಿ ಹೊಸ ಹೆಲ್ಮೆಟ್ ಲಾ ಇಂಡಿಯಾದಲ್ಲಿ ತಂದಿರೋದ್ರ ಬಗ್ಗೆ. ಆ್ಯಂಡ್ ಇನ್ ಕೇಸ್ ಇನ್ಫಾರ್ಮೇಟಿವ್ ಅಂತ ಅನಿಸಿರೋದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಾನು ವ್ಲಾಗಲ್ಲಿ ಸಿಗೋಣ ಅಲ್ಲಿಗಂಟ. ಸಿ ಯು, ಬೈ, ಸೈನಿಂಗ್ ಔಟ್.